ಸರ್, ಇದನ್ನೆಲ್ಲ ನೋಡ್ತಾ ಇದ್ರಿ, ಇಲ್ಲಿಗೆ ಬರೋದು ತುಂಬ ಕಷ್ಟಪಟ್ಟು ಬಂದ್ವಿ ನಾವು ಇವತ್ತಲ್ಲ. ಪ್ರೆಸ್ ಮೀಟಿಂಗ್ ಬಹಳ ಕಷ್ಟಪಟ್ಟು ಬಂದ್ರೆ ಅದು ಒಂದಷ್ಟು ಪ್ರತಿಭಟನೆ ಆಗ್ತಾ ಇದೆ, ಏನು ನಮ್ಮ ದೇಶ ವಿದೇಶಗಳಲ್ಲಿ ಏನೇನೋ ಆಗ್ತಾ ಇದೆ. ಇವತ್ತಿನ ಪ್ರತಿಭಟನೆ ಆಗ್ತಿತ್ತು, ಹಂಗೆ ಒಂದಷ್ಟು ಟ್ರಾಫಿಕ್ ಜಾಮಿಂದ ಸಖತ್ ಜನ ಸುಸ್ತಾಗ್ತಿದ್ರು. ನೀವು ಪ್ರಜೆಗಳಿಗೋಸ್ಕರ ಒಂದು ಒಂದು ವೇದಿಕೆಯನ್ನು ಕಟ್ತಾ ಇದ್ದೀರಿ, ಈ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಇಲ್ಲ, ಖಂಡಿತ ನಿಮಗೆಲ್ಲ ನೀವೇ ಹೇಳಬೇಕು. ಇವಾಗ ಆ್ಯಕ್ಚುಲಿ ನಾನು ಮಾತಾಡಿದ್ದು ಆಗಿದೆ, ಆಲ್ಮೋಸ್ಟ್ 4 ವರ್ಷದಿಂದ ಮಾತಾಡ್ತಾನೆ ಇದ್ದೀನಿ ಅದನ್ನು. ಈಗ ಜನ ಮಾತಾಡಲಿ ಅಂತ ನನ್ನ ಆಸೆ, ಜನಗಳು ಮಾತಾಡಲಿ. ಆ ಪಾಯಿಂಟು ಈ ಸಿನಿಮಾಲಿ ಒಂದಿದೆ. ಒಂದು ಪ್ರತಿಭಟನೆ ಓಡಾಡೋಕ್ಕೆ, ಜನಜೀವನಕ್ಕೆ ಈ ಥರದಲ್ಲಿ ಕಷ್ಟ ಆದರೆ ಹೆಂಗನ್ಸುತ್ತೆ? ಅಲ್ಲ, ನಾನು ರಾಜಕೀಯದಲ್ಲಿ ಇದ್ದಿದ್ರೆ ಮಾತಾಡ್ತಿದ್ದೆ ಅದೆಲ್ಲ. ಸಿ, ನಾನು ರಾಜಕೀಯದಲ್ಲಿಲ್ಲ, ಅದನ್ನು ನೀವು ಮಾತಾಡದೇ ಇರೋಷ್ಟು ಒಳ್ಳೇದೆ. ಅದು ಅವ್ರಿಗವ್ರು ಕರೆಕ್ಟಾಗಿ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ, ಅದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ, ಕೆಲವ್ರಿಗೆ ತೊಂದರೆ ಆಗುತ್ತೆ, ಅದೆಲ್ಲ ಇವತ್ತು ನೋಡ್ತಿರೋದಲ್ಲ ಇದು. ಸೊ ಇವಾಗ ನನ್ನೇ ನೀವೆಲ್ಲ ಕೇಳಿದ್ದೀರ ಆ್ಯಕ್ಚುಲಿ, ಏನು ಸರ್ ನೀವು ಯಾಕೆ ಮಾಡಲ್ಲ, ಏನು ಪ್ರೊಸೆಷನ್ ಮಾಡಿ ಜನನ ಇದು ಮಾಡಿ. ನಾನು ಇದನ್ನೇ ಹೇಳಿದ್ದೆ ಆ್ಯಕ್ಚುಲಿ, ಇಲ್ಲ ಕಷ್ಟಗಳಾಗುತ್ತೆ, ಇದಾಗುತ್ತೆ, ಆಮೇಲೆ ಅದರಿಂದ ಏನು ಪ್ರತಿಭಟನೆ ಇದೇನು. ಸೊ ನಾನು ಹೇಳಿದ್ದು ಮ್ಯಾನಿಫೆಸ್ಟೋ ಆಧಾರಿತ ಬರಬೇಕು. ಈಗ ನಮ್ಮ ಮೇಕೆದಾಟು ಇಷ್ಟು ತಿಂಗಳಲ್ಲಿ ಮಾಡ್ತೀವಿ ಅನ್ನೋ ಮ್ಯಾನಿಫೆಸ್ಟೋ ತನ್ನಿ, ಅದಕ್ಕೆ ಜನ ಓಟ್ ಹಾಕಬೇಕು. ಏನು ಹೇಳಿ, ಆ ವೈಚಾರಿಕತೆಗೆ ಓಟ್ ಹಾಕುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಬಂದಾಗ ಅದ್ಭುತ ಆಗೋಗುತ್ತೆ. ಅವಾಗ ಇದು ಯಾವುದು ಬೇಕಾಗಲ್ಲ ಅಲ್ವಾ, ಸಿಂಪಲ್ ಅಲ್ವಾ? ನಾನು ಪ್ರತಿ ಸತಿ ಹೇಳಿದ್ರು ಕೂಡ ಎಲ್ಲ ಕರೆಕ್ಟ್ ಸರ್, ನೀವು ಹೇಳೋದು ಆದರೆ ಅಂತಾರೆ. ಆದರೆ ಅನ್ನೋದು ಅದು ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ. ಅದು ಹೋದರೆ, ಆದರೆ ಅನ್ನೋದು ಹೋದರೆ ಸೂಪರ್ ಪ್ರಜಾಕೀಯ. ಈಗ ಅದ್ರ ಬಗ್ಗೆ ಬಿಡಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.